ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿದಲ್ಲಿ ಪಿ ಯು ಸಿ ಮೌಲ್ಯಮಾಪನ ಆಲ್ರೆಡಿ ನಿಮಗೆ ಗೊತ್ತಿರೋಗೆ ಪ್ರಾರಂಭ ಆಗಿದೆ. ಮೌಲ್ಯಮಾಪನ ಹೇಗಿರುತ್ತೆ, ಪಾಸ್ ಮಾಡ್ತಾರೆ ಇಲ್ವಾ, ಕೀ ಆನ್ಸರ್ ನೋಡಿ ವ್ಯಾಲ್ಯೂಯೇಷನ್ ಮಾಡ್ತಾರಾ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ. ಚಾನಲ್ಗಿನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ವೀಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಂತರ ವಿಷಯಕ್ಕೆ ಬರೋದಾದರೆ, ನಿಮ್ಗೆ ಗೊತ್ತಿರೋಗೆ ಈ ಬಾರಿ ಪಿ ಯು ಸಿ ಮೌಲ್ಯಮಾಪನ ನಿಮ್ಮದು ಕಳೆದ ವರ್ಷ ಏನಾಗ್ತಿತ್ತು ಅಂದರೆ, ಕಳೆದ ವರ್ಷದಿಂದ ಎಲ್ಲ ಪರೀಕ್ಷೆ ಮುಗಿದ ನಂತರ ನಿಮಗೆ ಪಿ ಯು ಮೌಲ್ಯಮಾಪನ ಕೂಡ ವ್ಯಾಲ್ಯೂಯೇಷನ್ ಕೂಡ ನಡೀತಾ ಇತ್ತು. ಬಟ್ ಈ ವರ್ಷ ಏನು ಮಾಡಿದ್ದಾರೆ ಅಂದರೆ, ನಿಮಗೆ ಬೇಗ ರಿಸಲ್ಟ್ ಬರೋಕ್ಕೋಸ್ಕರ ಯಾವ್ಯಾವ ಸಬ್ಜೆಕ್ಟ್ ಮುಗೀತದೆ, ಸಬ್ಜೆಕ್ಟ್ ಮುಗಿದ ನಂತರ ನಿಮಗೆ ಪಟ್ ಪಟ್ ಅಂತ ಬೇಗ ವ್ಯಾಲ್ಯೂಯೇಷನ್ ಕೂಡ ನಡೀತದೆ. ಆಯಾ ಕೇಂದ್ರಗಳು ಕೂಡ ಇರ್ತವೆ, ವ್ಯಾಲ್ಯೂಯೇಷನ್ ಕೇಂದ್ರಗಳು, ಆಯಾ ವ್ಯಾಲ್ಯೂಯೇಷನ್ ಕೇಂದ್ರಗಳು ನಿಮಗೆ ಈ ವ್ಯಾಲ್ಯೂಯೇಷನ್ ಕೂಡ ಮಾಡ್ತಾರೆ ಅಂತೇಳಿ ಪಿ ಯು ಸಿ ಬೋರ್ಡವರು ತಿಳಿಸಿರ್ತಾರೆ. ನಂತರ ನಿಮಗೆ ಮೌಲ್ಯಮಾಪನ ಹೇಗಿರುತ್ತೆ ಅಂತ ಕೇಳಿದಾರೆ. ನಿಮಗೆ ಗೊತ್ತಿರೋಗೆ ಮೌಲ್ಯಮಾಪನ ಕೇಂದ್ರಗಳು ಕೂಡ ಇರ್ತವೆ, ಕೇಂದ್ರಗಳು ನಿಗದಿ ಮಾಡಿರ್ತಾರೆ, ಅಲ್ಲಿ ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಇಂತಿಂಥವ್ರು ಅಂತ ಮೆನ್ಷನ್ ಮಾಡಿರ್ತಾರೆ. ಅವರು ತಮ್ಮ ತಮ್ಮ ವಿಷಯ ಇದ್ದರೆ ಲೆಕ್ಚರ್ಸ್ಗಳು, ಫಾರ್ ಎಕ್ಸಾಂಪಲ್ ಕನ್ನಡ ಲೆಕ್ಚರ್ಸ್ ಇದ್ದರೆ ಕನ್ನಡ ಪೇಪರೇ ಮಾಡ್ತಾರೆ, ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಮಾಡ್ತಾರೆ. ಅವ್ರಿಗೆ ಜನರಲ್ ನಾಲೆಜ್ ಇರುತ್ತೆ, ಅದಕ್ಕೋಸ್ಕರ ಆಯಾ ವಿಷಯದವರು ಆಯಾ ಸಬ್ಜೆಕ್ಟ್ ಕೂಡ ಮಾಡ್ತಾರೆ. ನಂತರ ನಿಮಗೆ ಅಲ್ಲಿವರಿಗೆ ದಿನಕ್ಕೆ ಲಿಮಿಟ್ ಅಂತ ಇರುತ್ತೆ, ಇಷ್ಟು ಪೇಪರ್ ಅಂತ, ಆ ಲಿಮಿಟ್ ಮೇಲೆ ಅವರು ಮಾಡ್ತಾರೆ. ನಂತರ ನಿಮಗೆ ಕೇಳ್ಬೋದು ನೀವನ್ನು ಪಾಸ್ ಮಾಡ್ತಾರಾ ಅಂತ. ಇದು ನಿಮ್ಮ ಉತ್ತರ ಯಾವ ರೀತಿ ಬರೆದಿದ್ದಾರೆ ಅದ್ರ ಮೇಲೆ ನಿಮ್ಗೆ ಡಿಪೆಂಡ್ ಆಗುತ್ತೆ. ನೀವು ಕೇಳ್ಬೋದು ಕೀ ಆನ್ಸರ್ನ ನೋಡ್ತಾರಂತ. ನಿಮಗೆ ಗೊತ್ತಿರೋ ಕೀ ಆನ್ಸರ್ ಬಂದುಬಿಟ್ಟು ಪಿ ಯು ಸಿ ಬೋರ್ಡ್ ಅವರು ಕೊಟ್ಟಿರ್ತಾರೆ. ಫಾರ್ ದ ರೆಫರೆನ್ಸ್ ಪರ್ಪಸ್, ಗೊತ್ತಿರೋ ಮಾತ್ರ ನಿಮಗೆ ಕೀ ಆನ್ಸರ್ನ ಕೊಟ್ಟಿರ್ತಾರೆ. ಕೀ ಆನ್ಸರ್ನ ಎಲ್ಲ ಯಾವುದೇ ಕಾರಣಕ್ಕೂ ಎಲ್ಲ ಅದು ಕಂಪಲ್ಸರಿ ಅದನ್ನೇ ಫಾಲೋ ಮಾಡಬೇಕು ಅಂತ ಇಲ್ಲ. ಅದನ್ನೇ ಫಾಲೋ ಮಾಡಿದ್ರು ಕೂಡ ನಿಮಗೆ ಲಾಸ್ ಆಗುತ್ತೆ, ಯಾಕಂದರೆ ಪರ್ಫೆಕ್ಟ್ ಆನ್ಸರ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಪರ್ಫೆಕ್ಟ್ ಆನ್ಸರ್ನ ಯಾವ ವಿದ್ಯಾರ್ಥಿ ಕೂಡ ಪರ್ಫೆಕ್ಟ್ ಆನ್ಸರ್ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅವರು ಕೀ ಆನ್ಸರ್ನ ಜಾಸ್ತಿ ನೋಡೋದಿಲ್ಲ. ಅವರು ನಿಮ್ಮ ಉತ್ತರ ಹೇಗೆ ಬರೆದಿದ್ದಾರೆ, ನಿಮ್ಮ ಸಾಮರ್ಥ್ಯ ಹೇಗಿದೆ, ನೀವು ಯಾವ ರೀತಿ ಬರೆದಿದ್ದಾರೆ ಅದನ್ನು ನೋಡ್ಕೊಂಡು ನಿಮಗೆ ಅಂಕಗಳನ್ನು ಪ್ರೊವೈಡ್ ಮಾಡ್ತಾರೆ. ಬಹುಶಃ ಎಲ್ಲ 90% ಜನ ಯಾವುದೇ ರೀತಿ ಕೀ ಆನ್ಸರ್ ನೋಡೋದಿಲ್ಲ, ಅವರು ನಿಮ್ಮ ಸಾಮರ್ಥ್ಯ ನೋಡಿರ್ತಾರೆ. ನೀವು ಇನ್ ಕೇಸ್ ಜಾಸ್ತಿ ಅವರು ತಪ್ಪು ಮಾಡಿದರೆ 2-3 ಮಾರ್ಕ್ಸ್ ಅಷ್ಟೇ ಕಟ್ ಮಾಡ್ತಾರೆ, ಯಾವುದೇ ರೀತಿ ಜಾಸ್ತಿ ಅಂಕಗಳು ಕೂಡ ಕಟ್ ಮಾಡೋದಿಲ್ಲ. ನಿಮಗೆ ಆರಾಮಾಗಿ ಮಾರ್ಕ್ಸ್ನ ಪ್ರೊವೈಡ್ ಮಾಡ್ತಾರೆ. ಯಾವುದೇ ಕಾರಣಕ್ಕೆ ಅವರು ಕೀ ಆನ್ಸರ್ ನೋಡಿ ಆನ್ಸರ್ನ ಮಾಡೋದಿಲ್ಲ, ಉತ್ತರ ನಿಮ್ಮದು ವ್ಯಾಲ್ಯೂಯೇಷನ್ ಕೂಡ ಮಾಡೋದಿಲ್ಲ. ಇದು ಇವತ್ತೇ ನೋಡಿ.